ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಮಕ್ಕಳನ್ನ ಪ್ರತಿ ಹಂತದಲ್ಲೂ ಕೂಡ ನಾವು ಯಾವುದೇ ಊರಿಗೆ ಹೋದ್ರೆ ನಿಮ್ ಗ್ರಾಮ ದೇವತೆ ಏನು ಅಂತ ನಾವು ಕರೀತೇವೆ. ಈ ಭೂಮಿ ಕರಿಬೇಕಾದ್ರೆ ಮಾತೃಭೂಮಿ ಅಂತ ಕರೀತೇವೆ. ಈಗ ಎಲ್ಲ ಧರ್ಮದಲ್ಲೂ ಅನೇಕ ದೇವರುಗಳಿದ್ದಾರೆ. ಇವತ್ತು ನಾವು ಹಿಂದೂ ಹಿಂದೂಕ್ಕೆ ದೇವರಿಗೆ ಸಂಬಂಧಪಟ್ಟಂತವ್ರು ಪರಮೇಶ್ವರನ್ ಕರಿತೀವಿ, ಪಾರ್ವತಿ ಪರಮೇಶ್ವರ ಅಂತೀವಿ. ವೆಂಕಟೇಶ್ವರ ಕರೆಯಕ್ಕೆ ಮುಂಚಿತವಾಗಿ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತೀವಿ. ಇನ್ಯಾವ ಸಂದರ್ಭದಲ್ಲಿ ಗಣೇಶನ ಹಬ್ಬ ಮಾಡ್ತೀವಿ, ಅವ್ರಿಗೆ ಮದುವೆ ಆಗ್ಲಿಲ್ಲ, ಹೆಂಡತಿ ಇಲ್ಲ, ಮೊದಲು ಗೌರಿ ಆಮೇಲೆ ನಾವು ಗಣೇಶನ ಹಬ್ಬ ಮಾಡ್ತೀವಿ. ಮೊದಲು ಗೌರಿ ಮಾಡ್ತೀವಿ ಆಮೇಲೆ ಗಣೇಶನ್ ಮಾಡ್ತೀವಿ. ಹಂಗೆ ನಾವು ಸಮಾಜದಲ್ಲಿ ಹೆಣ್ಮಕ್ಳು ಇವತ್ತು ಏನು ಈ ಮಹಿಳಾ ಸಮಾವೇಶ ಇದೆ, ಈ ತಾಯಂದಿರು ನೀವೇ ಮೊದಲನೇ ಗುರು, ಆಮೇಲೆ ಮೇಲ್ಗಡೆ ಇರೋ ಗುರುಗಳು ನೀವೇ. ಈ ಸಮಾಜಕ್ಕೆ ಒಂದು ಆಸ್ತಿ, ನೀವೊಂದು ಕುಟುಂಬ ಬದುಕಬೇಕಾದ್ರೆ ನೀವು ಮಾಡುವಂತ ತ್ಯಾಗ, ನೀವು ಮಾಡುವಂತ ಮಾರ್ಗದರ್ಶನ. ಇವತ್ತು ನಾನು ರಾಜಕೀಯ ಮಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ನಾವೆಲ್ಲ ರಾಜಕೀಯ 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 ಅಂತ ಬಡದಾಡ್ತಾ ಇದ್ದೀವಿ. ನನ್ನ ಮೂರು ಮಕ್ಕಳು ವಿದ್ಯಾಭ್ಯಾಸ, ಸಂಸ್ಕೃತಿ, ಧರ್ಮ, ಪೂಜೆ, ದೇವರು, ದಿಂಡು, ನಮ್ಮ ಮನೆ ಹೆಣ್ಮಕ್ಳೇ ಇವತ್ತು ನಮಗೆ ಅದನ್ನ ಈ ಸಂದರ್ಭದಲ್ಲಿ ಗುರುವಾಗಿ ತ್ಯಾಗವನ್ನು ಮಾಡ್ಕೊಂಡು ಬಂದಂತವರು. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿಗೆ ಒಂದು ತಾಯಿ ಇರ್ಬೋದು, ಒಂದು ಹೆಂಡತಿ ಇರ್ಬೋದು, ಇದ್ದೇ ಆ ಹೆಣ್ಣು ಗಂಡಸು ಯಶಸ್ಸಾಗಲಿಕ್ಕೆ ಸಾಧ್ಯ. ಸೊ ಅದರಿಂದ ಈ ಸಮಾಜ ಏನಾದ್ರು ಬದುಕಿದೆ ಅಂದ್ರೆ, ಹೋರಾಟ ಮಾಡ್ಕೊಂಡು ಬಂದಿದೆ ಅಂದ್ರೆ, ಆ ನನ್ನ ತಾಯಂದಿರ ಏನು ಒಂದು ಹೋರಾಟ ಇದೆಯಲ್ಲ, ಶ್ರಮ ಇದೆಯಲ್ಲ, ಆ ಜೀವನ ಇದೆಯಲ್ಲ, ಅದು ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತುನೆಲ್ಲ ಇವತ್ತು ನಮ್ಮ ಶ್ರೀಗಳು ಅವರ ನಿಮಗೆ ಉಡಿ ತುಂಬಿಸುವಂತ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದಾರೆ.